ನಮಸ್ಕಾರ ವೀಕ್ಷಕರೇ, ಮುದ್ದೇಬಿಹಾಳ ಪಟ್ಟಣದ ಅಭ್ಯುದಯ ಪಿಯು ಸೈನ್ಸ್ ಕಾಲೇಜಿನ ನಾಲ್ವರು ವಿದ್ಯಾರ್ಥಿಗಳು ದ್ವಿತೀಯ ಪಿಯು ಸೈನ್ಸ್ ವಿಭಾಗದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ವಿದ್ಯಾರ್ಥಿಗಳಾದ ರಕ್ಷಿತಾ ಬಿರಾದಾರ್, ಬಸಮ್ಮ ಇಂಗಳಗಿ, ಹರ್ಷಿತಾ ಬಿರಾದಾರ್, ಬಿಬಿ ಆಯೇಷಾ ಭಾಗವಾನ್ 600ಕ್ಕೆ ಪೂರ್ತಿ 600 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಮೊದಲ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳ ಸಾಲಿನಲ್ಲಿ ಸ್ಥಾನ ಪಡೆದಿದ್ದಾರೆ. 597 ಅಂಕಗಳನ್ನು ಗಳಿಸುವ ಮೂಲಕ ಸೌಮ್ಯ ರಾಂಪುರ್ ಕಾಲೇಜಿಗೆ ದ್ವಿತೀಯ ಸ್ಥಾನ ಹಾಗೂ 596 ಅಂಕಗಳನ್ನು ಗಳಿಸುವ ಮೂಲಕ ಪ್ರಿಯದರ್ಶಿನಿ ಬಿರಾದರ್ ಕಾಲೇಜಿಗೆ ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷ ಎನ್ಎಸ್ ಪೂಜಾರಿ, ಕಾರ್ಯದರ್ಶಿ ಎಂಎನ್ ಮದರಿ, ನಿರ್ದೇಶಕಿ ಶ್ರೀದೇವಿ ಮದರಿ ಹಾಗೂ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ಅಭಿನಂದಿಸಿದ್ದಾರೆ. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡ ಬಳಿಕ ಅಭ್ಯುದಯ ಪಿಯು ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿನಿ ಬಸಮ್ಮ ಇಂಗಳಗಿ ಹಾಗೂ ರಕ್ಷಿತಾ ಬಿರಾದಾರ್ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಇವತ್ತು ಪಿಯುಸಿ ರಿಸಲ್ಟ್ ಬಂತು. ನಾವು ಕೊರೋನಾ ಟೈಮಲ್ಲಾದ್ರೂ ನಾವು ಓದಿ ಎಷ್ಟು ಮಾಡ್ತೀನಿ ಎಬಿಲಿಟಿ ಇತ್ತು, ಆದ್ರೆ ಸಮಾಜಕ್ಕೆ ನಾವೇ ಬರೆದು ತೋರಿಸ್ಬೇಕನ್ನೋದು ನಮ್ಮ ಮನಸ್ಸಲ್ಲಿತ್ತು. ಆದರೆ ಜನ ಏನಂತಾರ, ಪಿ ಯು ಸಿ ಹಂಗೆ ಪಾಸ್ ಮಾಡ್ಯಾರ ಅಂತ ಅಂತಾರ. ಆದ್ರೆ ನಾವು ಎಸ್ ಎಸ್ ಎಲ್ ಸಿ ಮತ್ತು ಫಸ್ಟ್ ಪಿ ಯು ಸಿ ಯಾವುದೇ ರೀತಿ ಕಾಪಿ ಇರಲಾರ, ನಾವು ಗೌರ್ಮೆಂಟ್ ಸ್ಕೂಲಿಂದ ಆರ್ ಎಮ್ ಎಸ್ ಆದರ್ಶ ವಿದ್ಯಾರ್ಥಿ ಸ್ಕೂಲಿಂದನೇ ಬರೋದು, 97 ಮಾಡಿದ್ವಿ. ಅದೇ ರೀತಿ ಫಸ್ಟ್ ಪಿ ಯು ಸಿ ಆದರೂ ನಮ್ಮ ಅಭ್ಯುದಯ ಪಿ ಯು ಸೈನ್ಸ್ ಕಾಲೇಜಲ್ಲಿ ಯಾವುದೇ ರೀತಿ ಕಾಪಿ ಇಲ್ಲದೆ ಅದನ್ನು ಕೂಡ 97 ಮಾಡಿದ್ವಿ. ಈಗ ಸೆಕೆಂಡ್ ಪಿ ಯು ದಿ ನಾವು ಪಬ್ಲಿಕ್ ಎಕ್ಸಾಮ್ ಬರೆದ್ರೂ ಸಹಿತ ನಾವು ಅಷ್ಟು ಮಾಡ್ತೀವಿ ಅನ್ನೋದು ನಮಗಿದೆ. ಆದರೆ ಸಮಾಜಕ್ಕೆ ತೋರಿಸ್ಬೇಕಾಗಿತ್ತು. ಕೊರೋನಾ ಟೈಮಲ್ಲಿದ್ದರೂ ನಾವು ಪ್ರಿಪೇರ್ ಆಗಿದ್ವಿ, ಎಕ್ಸಾಮ್ ಇಟ್ಟರು ನಮಗೇನು ತೊಂದರೆ ಇದ್ದಿಲ್ಲ. ಆದರೆ ಏನು 100ಕ್ಕೂ ಆಗ್ತಿತ್ತು ಇಲ್ಲ ಗೊತ್ತಿಲ್ಲ, 98 to 99 ಮಾಡ್ತಿದ್ವಿ. ಅದೇ ರೀತಿ ನಮ್ಮ ಕಾಲೇಜಲ್ಲೂ ಸಹಿತ ಯಾವುದೇ ರೀತಿ ಕೊರೋನಾ ಟೈಮಲ್ಲಿದ್ದರೂ ಆನ್ಲೈನಲ್ಲಿ ಯಾವ ಸಬ್ಜೆಕ್ಟಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದಂತೆ ಎಲ್ಲ ಆನ್ಲೈನ್ ಕ್ಲಾಸ್ ನಡೆಸಿದ್ರು, ನಾವು ಬರೀತಿದ್ವಿ. ಆದರೂ ಈಗ ನಮಗೆ ಇದು ಸಿಕ್ಕಿದ್ದು ಸಹಿತ ಮನಸ್ಸಿಗೆ ಸಮಾಧಾನ ಇದೆ. ಅದೇ ಇಷ್ಟೇ, ನಾವು ಟೆಂತ್ ಎಕ್ಸಾಮು ಎಲ್ಲ ಫಸ್ಟ್ ಪಿ ಯು ಭಾಳ ನಿಷ್ಠೆಯಿಂದ ಓದೆಲ್ಲ ಬರ್ತಿದ್ವಿ. ಈ ಸೆಕೆಂಡ್ ಪಿ ಯು ಎಕ್ಸಾಮ್ ಸಹಿತ ನಾವು ಎಲ್ಲ ಭಾಳ ಪ್ರಿಪೇರ್ ಆಗಿದ್ವಿ. ಇನ್ ಕೇಸ್ ಕೊರೋನಾ ಇದ್ರೂ ನಮ್ಮ ಕಾಲೇಜವ್ರು ಭಾಳ ಫೆಸಿಲಿಟೀಸ್ ಕೊಟ್ಟಾರ. ಮತ್ತು ಈ ಕಾಲೇಜ್ನಾಗ ಏನು ನಾವು ಟ್ಯಾಲೆಂಟ್ ಯಾರಿಗೆ ಇರ್ತೈತಿ ಅವ್ರಿಗೆ ಏನು ಹಿಂಗೆ ಫೀಸ್ ಅದು ಏನು ಯೋಚನೆ ಮಾಡಲ್ಲ. ಬಟ್ ನೀವು ಬರೀ ಓದ್ರಿ, ನಿಮ್ಗೆ ಏನು ಹಿಂದೆ ಎಲ್ಲ ನಾವು ಇರ್ತೀವಿ ಅಂತೇಳಿ ಭಾಳ ಸಪೋರ್ಟ್ ಮಾಡ್ಯಾರ. ಮತ್ತು ಏನರ ಈಗ ಕೊರೋನಾ ಇರ್ಲಿಕ್ಕಂದ್ರೂ ನಾವು ಇಷ್ಟೆಲ್ಲ ಮಾಡ್ತೀವಿ ಅಂತೇಳಿ ನಮ್ಮ ತಾಕ ಎಬಿಲಿಟಿ ಇತ್ತು. ಈ ಕೊರೋನಾ ಇರ್ಲಿಕ್ಕಂದ್ರೂ ನಾವು ಇಷ್ಟೆಲ್ಲ ಪರ್ಸೆಂಟೇಜ್ ಮಾಡೇ ಮಾಡ್ತಿದ್ವಿ. ಮತ್ತು ನಮ್ಮ ಈ ಕಾಲೇಜ್ನಾಗ ಏನು ಯಾರ್ಯಾರು ಕಲ್ತಾರ ಅವ್ರೆಲ್ಲನೂ ಒಂದು ಏನಾದರೂ ಮುಟ್ಬೇಕಂದ್ರೆ ನಾವು ಎಷ್ಟು ಓದ್ಬೇಕು ಹಂಗೆ ಹಿಂದೆ ಗುರುಗಳನ್ನ ಅಷ್ಟು ಸಪೋರ್ಟ್ ಮಾಡೇ ಮಾಡ್ತಾರೆ. ಮತ್ತು ಇಲ್ಲಿ ಬಂದ್ರೆ ಏನೋ ನಮ್ಮ ತೊಂದರೆ ಇದ್ರೂ ಯಾವುದೇ ರೀತಿ ಹೆಸಿಟೇಟ್ ಮಾಡ್ಕೊಳ್ಳಾರ ಟೀಚರ್ಸ್ ಮುಂದಾಗಲಿ, ಮತ್ತು ನಮ್ಮ ಚೇರ್ಮನ್ ಸರ್ ಮುಂದಾಗಲಿ ಯಾವುದೇ ಅಂಜಿಕೆ ಇರಲಾರ ನಾವು ಹೇಳ್ತಿದ್ವಿ. ಮತ್ತು ಅವ್ರು ನಾವು ಎಷ್ಟು ನಮ್ಗೆ ಏನೇನಿತ್ತು ಎಲ್ಲ ಅವರು ತಿದ್ದುಪಡಿಸಿ ನಮಗೆಲ್ಲ ಚಲೋ ಗೈಡೆನ್ಸ್ ಕೊಟ್ಟಾರ. ಇಷ್ಟು ಹೇಳಿ, ಸರ್ಕಾರ ಪರೀಕ್ಷೆಯನ್ನು ಮುಂದೂಡಿಸುವಂಥ ನಿರ್ಧಾರ ತಗೊಂಡು ಪಿ ಯು ಸಿದು, ಆದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾಡ್ತು, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಈ ಸೆಕೆಂಡ್ ಪಿ ಯು ಸಿ ನಮ್ಗೆ ಎಕ್ಸಾಮ್ ಬರಿಬೇಕಂತಿತ್ತು, ಅವ್ರು ಇಟ್ಟರೂ ಇಷ್ಟೇ ಪರ್ಸೆಂಟೇಜ್ ಮಾಡ್ತಿದ್ವಿ ಅವ್ರು. ಬಟ್ ಕ್ಯಾನ್ಸಲ್ ಮಾಡ್ಯಾರ ಅಂತೇಳಿ ಒಂದು ಕಡೆ ಎಲ್ಲೋ ದುಃಖನೂ ಐತಿ, ಮತ್ತು ಈ ಕ್ಯಾನ್ಸಲ್ ಮಾಡಿಲ್ಲ ಅಂತೇಳಿ ನಮ್ಗೆ ಖುಷಿನೂ ಐತಿ. ಬಟ್ ಎಕ್ಸಾಮ್ ಇಟ್ಟಿದ್ರೆ ನಮ್ದು ಎಷ್ಟು ನಮ್ದು ಏನು ಎಬಿಲಿಟಿ ಇತ್ತು ಅಂತೇಳಿ ಗೊತ್ತಾಗ್ತಿತ್ತು. ಬಟ್ ಅವ್ರು ಕ್ಯಾನ್ಸಲ್ ಮಾಡ್ಯಾರ ಅಂದ್ರೆ ಸ್ವಲ್ಪ ಖುಷಿ. ಈ ಒಂದು ಶುಭ ಸಂದರ್ಭ ಹೆಂಗಿದೆ ಅಂತಂದ್ರೆ, ಕರ್ನಾಟಕದಲ್ಲಿ ಕೋವಿಡ್ ಪರಿಸ್ಥಿತಿ ತುಂಬಾ ಜಾಗರೂಕವಾಗಿ ನಡೀತಾ ಇದ್ರು, ಪ್ಯಾಂಡಮಿಕ್ ಸಿಚುವೇಶನ್ ಇಷ್ಟೊಂದು ನಡೀತಾ ಇದ್ರು ಕೂಡ ನಮ್ಮ ಶಾಲೆಯಿಂದ ವಿದ್ಯಾರ್ಥಿಗಳು ಯಾವುದೇ ರೀತಿ ಧೃತಿಗೆಡದೇನೆ ಅಭ್ಯಾಸ ಮಾಡಿ ತಾವು ಏನು ಸಾಧಿಸಬೇಕು ಅಂತಿದ್ರು ಅದನ್ನು ಸಾಧಿಸುವ ಒಂದು ಛಲದಲ್ಲಿದ್ದರು ಕೂಡ ಸರ್ಕಾರ ಈ ಒಂದು ಸಿಚುವೇಶನಲ್ಲಿ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಬಾರ್ದಿತ್ತು, ಮಾಡ್ತು. ಆ ಮಾಡಿದ್ದಕ್ಕೆ ಫಲವಾಗಿ ಈ ವಿದ್ಯಾರ್ಥಿಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಲೆವೆಲ್ಗೆ ರಿಸಲ್ಟ್ ಇವತ್ತು ಕೊಟ್ಟಿದೆ. ಬಟ್ ಇನ್ನೊಂದು ಏನಪ್ಪ ಅಂತ, ಎಕ್ಸಾಮಿನೇಷನ್ ನಡೆಸಬೇಕಿತ್ತು ಅವರು, ನಡೆಸಿದ್ರು ಕೂಡ ನಮ್ಮ ಕಾಲೇಜು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೇ ಮತ್ತು ಕರ್ನಾಟಕದಲ್ಲಿ ಮತ್ತೆ 4 ಫಸ್ಟ್ ರ್ಯಾಂಕ್ಗಳನ್ನ ತಗೋತಿತ್ತು ಅಂತಕ್ಕಂಥ ಒಂದು ಅಭಿಲಾಷೆಯನ್ನು ನಾನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿದ್ಯಾರ್ಥಿಗಳ ಒಂದು ಈ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿರ್ತಕ್ಕಂಥ ನಮ್ಮ ಕಾಲೇಜಿನ ಚೇರ್ಮನ್ರು ಹಾಗೂ ಬೋಧನಾ ಸಿಬ್ಬಂದಿ ಹಾಗೂ ಜೊತೆಗೆ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೂ ಕೂಡ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಯಾಕಂದರೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಒಂದು ಒಬ್ಬರಿಂದನೇ ಮಾತ್ರ ಸಾಧ್ಯ ಆಗೋದಿಲ್ಲ, ಇವರೆಲ್ಲರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂತಹ ನಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತು ನಮ್ಮ ಒಂದು ಸಂಸ್ಥೆಯ ಚೇರ್ಮನ್ರಿನ ಪರವಾಗಿ ನಾವು ಈ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕ ಸದಾಶಿವ ಬೆಳ್ಳಿಕಟ್ಟಿ, ಸಂಸ್ಥೆಯ ನಿರ್ದೇಶಕಿ ಶ್ರೀದೇವಿ ಮದರಿ, ಸದಸ್ಯ ರವಿ ಜಗಲಿ, ಕಿರಣ್ ಮದರಿ, ಚಂದ್ರು ಜೋಗಿ, ಬಸವರಾಜ್ ಗೂಡ್ಲಮನಿ ಮೊದಲಾದವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.